ಹಾಯ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯುಜಿ ಕ್ರಿಯೇಷನ್ ಕಿಚನ್ ಅಂಡ್ ಬ್ಲಾಗ್. ಫ್ರೆಂಡ್ಸ್, ಇವತ್ತಿನ ಡಿಸೈನ್ಗೆ ನಾನು 8 ಎಳೆ ದಾರನ ತಗೊಂಡಿದ್ದೀನಿ. ಹಾಗೆ ಇಲ್ಲಿ ಬಟ್ಟೆಗೆ ಒಂದು ಲಾಕ್ ಮಾಡ್ಕೋತಾ ಇದ್ದೀನಿ ದಾರ ಸೆಕ್ಯೂರ್ ಆಗೋಕ್ಕೋಸ್ಕರ. ಹಾಗೇ ಒಂದು ಸಿಂಗಲ್ ಕ್ರೋಷೆ ಮಾಡ್ತಾ ಇದ್ದೀನಿ. ಇಲ್ಲಿ ಸಿಂಗಲ್ ಕ್ರೋಷೆ ಅಂದರೂ ಒಂದೇ, ಲಾಕ್ ಅಂದ್ರೂ ಒಂದೇ. ಈಗ ಎರಡು ಚೈನನ್ನು ಹಾಕೋತೀನಿ, ಒಂದು ಎರಡು ಎರಡು ಚೈನ ಹಾಕಿ ಸೂಜಿ ಮೇಲೆ ಒಂದು ಸಾರಿ ದಾರ ತಗೊಂಡು ಬಟ್ಟೆಗೆ ಇನ್ಸೆಟ್ ಮಾಡಿ ಒಳಗಿಂದ ದಾರ ತಂದರೆ ಮೂರು ದಾರ ಆಗುತ್ತೆ, ಅಂದರೆ ಮೂರು ಲೂಪ್ ಆಗುತ್ತೆ. ಎರಡರಲ್ಲೊಂದು ಎರಡರಲ್ಲೊಂದು ಹಾಕಿ ಲಾಕ್ ಮಾಡಿದರೆ ಡಬಲ್ ಕ್ರೋಷೆ ಕ್ರಿಯೇಟ್ ಆಗುತ್ತೆ. ಈಗ ಒಂದು ಬೀಡನ್ನು ಆ್ಯಡ್ ಮಾಡ್ತಿದ್ದೀನಿ. ನಾನಿಲ್ಲಿ ಗೋಧಿ ಟೈಪ್ ಇರೋ ಅಂಥ ಬೀಡನ್ನು ತಗೊಂಡಿದ್ದೀನಿ. ಈ ಡಿಸೈನ್ಗೆ ಈ ಬೀಡೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ, ಇದನ್ನೇ ತಗೊಳ್ಳಿ. ಈಗ ಬೀಡನ್ನ ಲಾಕ್ ಮಾಡಿ ನೀಡಲ್ ಮೇಲೆ ಒಂದು ಸಾರಿ ದಾರ ತಗೊಂಡು ನಾವಿಲ್ಲಿ ಎರಡು ಚೈನ್ ಹಾಕಿದ್ವಲ್ಲ, ಅಂದರೆ ಡಬಲ್ ಕ್ರೋಷೆ ಮಾಡಿದ್ವಲ್ಲ, ಆ ಡಬಲ್ ಕ್ರೋಷೆ ಮಧ್ಯದಲ್ಲಿ ಒಂದು ದಾರನ ತಂದು ಮತ್ತೆ ಇಲ್ಲಿ ಡಬಲ್ ಕ್ರೋಷೆ ಮಾಡಬೇಕು. ನೋಡಿ, ಮತ್ತೆ ಒಂದ್ಸಾರಿ ನೀಡಲ್ ಮೇಲೆ ದಾರ ತಗೊಂಡು ಅದೇ ಡಬಲ್ ಕ್ರೋಷೆ ಮಧ್ಯದಲ್ಲಿ ದಾರ ತಂದು ಮತ್ತೊಂದು ಡಬಲ್ ಕ್ರೋಷೆ ಕ್ರಿಯೇಟ್ ಮಾಡಬೇಕು. ಮತ್ತೆ ಸೂಜಿ ಮೇಲೆ ದಾರ, ಡಬಲ್ ಕ್ರೋಷೆ ಒಳಗಿಂದ ದಾರ ತಂದು ಎರಡು ದಾರದಲ್ಲೊಂದು ಎರಡು ದಾರದಲ್ಲೊಂದು ಡಬಲ್ ಕ್ರೋಷೆ ಕ್ರಿಯೇಟ್ ಮಾಡಬೇಕು. ಈಗ ಮೂರಾಯಿತು, ಇದು ನಾಲ್ಕನೇದು, ನಾಲ್ಕನೇ ಡಬಲ್ ಕ್ರೋಷೆ. ಈಗ ಐದನೇ ಡಬಲ್ ಕ್ರೋಷೆ ಮಾಡ್ಕೊಳ್ಳೋಣ. ನೀಡಲ್ ಮೇಲೆ ದಾರನ ತಂದು ಡಬಲ್ ಕ್ರೋಷೆಗೆ ಇನ್ಸೆಟ್ ಮಾಡಿ ದಾರನ ತಂದು ಎರಡು ಲೂಪಲ್ಲೊಂದು ಎರಡು ಲೂಪಲ್ಲೊಂದು ಲಾಕ್ ಮಾಡಿದರೆ ಡಬಲ್ ಕ್ರೋಷೆ ಅಲ್ಲಿಗೆ. ಈಗ ಐದು ಡಬಲ್ ಕ್ರೋಷೆ ಆಯಿತು. ಮತ್ತೊಂದು ಬೀಡನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಬೀಡನ್ನು ಲಾಕ್ ಮಾಡಬೇಕು. ನೋಡಿ, ಈ ರೀತಿ ಸ್ವಲ್ಪ ಸ್ಲ್ಯಾಂಟಿಂಗ್ ಲೈನ್ ಬರೋ ಥರ ಹಿಡಿದು ಲಾಕ್ ಮಾಡ್ಕೊಳಲ್ನ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬೇಡ, ಸ್ವಲ್ಪ ಸ್ಲ್ಯಾಂಟಿಂಗ್ ಲೈನ್ ಬರಲಿ. ಇದು ಈ ಡಿಸೈನ್ ಆಗ ತುಂಬ ಚೆನ್ನಾಗಿ ಬರುತ್ತೆ. ಲಾಕ್ ಮಾಡಿ ಮೂರು ಚೈನನ್ನ ಹಾಕ್ಕೋಬೇಕು. ಮೂರು ಚೈನ್ ಹಾಕಿ ಸ್ವಲ್ಪ ಬಟ್ಟೆನ ಟರ್ನ್ ಮಾಡಿ ಈ ಲಾಸ್ಟ್ ಡಬಲ್ ಕ್ರೋಷೆ ಎಂಡಿಂಗ್ ಇತ್ತಲ್ಲ ಅಲ್ಲಿ ಹೋಗಿ ದಾರನ ತಂದು ಲಾಕ್ ಮಾಡಬೇಕಾಗುತ್ತೆ. ಒಂದು ನೋಡಿ, ಲಾಸ್ಟ್ ಡಬಲ್ ಕ್ರೋಷೆ ಮೇಲೆ ಒಂದು ದಾರನ ತಂದು ಲಾಕ್ ಮಾಡಿ ಹಾಗೇ ಸ್ವಲ್ಪ ಟರ್ನ್ ಮಾಡಿಕೊಂಡು ಬಟ್ಟೆನ. ಈಗ ಇಲ್ಲಿ ಮತ್ತೊಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ಳೋಣ. ಈ ಡಿಸೈನ್ ಒಂದು ಬಾರ್ಡರ್ ಟೈಪ್ ಬರುತ್ತೆ, ಬಾರ್ಡರ್ ಕ್ರಿಯೇಟ್ ಮಾಡಿರೋ ಥರ ಈ ಡಿಸೈನ್ ಬರುತ್ತೆ. ಬೀಡನ್ನು ಲಾಕ್ ಮಾಡಿ ನೀಡಲ್ ಮೇಲೆ ದಾರನ ತಗೊಂಡು ನಾವಿಲ್ಲಿ ಮೂರು ಚೈನ್ ಹಾಕಿದ್ವಲ್ಲ, ಆ ಚೈನ್ ಗ್ಯಾಪಿಂದ ದಾರನ ತಂದು ಡಬಲ್ ಕ್ರೋಷೆ ಮಾಡಬೇಕು. ಇದೇ ರೀತಿ ಐದು ಡಬಲ್ ಕ್ರೋಷೆ ಮಾಡ್ಕೋಬೇಕು. ಈಗ ಎರಡಾಗಿದೆ, ಮೂರನೇ ಡಬಲ್ ಕ್ರೋಷೆ ಮಾಡ್ತಾ ಇದ್ದೀನಿ. ಸೀರೆ ಪೂರ್ತಿ ಇದೇ ಸ್ಟೆಪ್ಪಲ್ಲೇ ಬರುತ್ತೆ, ಒಂದೇ ಡಿಸೈನಲ್ಲಿ ಒಂದೇ ಸ್ಟೆಪ್ಪಲ್ಲಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಡಿಸೈನು, ನೀವು ಒಂದ್ಸಾರಿ ಟ್ರೈ ಮಾಡಿ. ಈಗ ನಾಲ್ಕನೇದಾಯಿತು, ಐದನೇ ಡಬಲ್ ಕ್ರೋಷೆ ಮಾಡ್ತಾ ಇದ್ದೀನಿ. ಐದನೇ ಡಬಲ್ ಕ್ರೋಷೆ ಆಯಿತು. ಈಗ ನೋಡಿ, ಡಿಸೈನು ಈ ರೀತಿ ಕಾಣಿಸುತ್ತೆ. ನೀಡಲ್ನಿಂದ ದಾರನ ತೆಗೆದು ಮತ್ತೊಂದು ಬೀಡನ್ನು ಆ್ಯಡ್ ಮಾಡ್ಕೋಬೇಕು. ಬೀಡನ್ನು ಆ್ಯಡ್ ಮಾಡಿ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಅದು ಸ್ವಲ್ಪ ಸ್ಲ್ಯಾಂಟಿಂಗ್ ಲೈನ್ ಬರೋ ಥರ ನೋಡಿ ಲಾಕ್ ಮಾಡ್ಕೊಳ್ಳೋಣ. ಮತ್ತೆ ಮೂರು ಚೈನ್ ಹಾಕ್ಕೊಳ್ಳೋಣ. ನಿಮಗೆ ಕುಚ್ಚು ಬೇಕು ಅಂತ ಅಂದರೆ ನೀವು ಕುಚ್ಚನ್ನು ಕಟ್ಬೋದು, ಬೇಡ ಅಂತ ಅಂದರೆ ನೀವು ಸ್ಯಾರಿ ಪೂರ್ತಿ ಇದೇ ರೀತಿ ಡಿಸೈನನ್ನು ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಒಂದೊಳ್ಳೆ ಲುಕ್ ಬರುತ್ತೆ ಆಗ ಸ್ಯಾರಿ.
ನಾನು ಕುಚ್ಚು ಹಾಕೋದಕ್ಕೆ ಯಾವ ರೀತಿ ಇಲ್ಲಿ ದಾರ ಬಿಡಬೇಕು ಅಂತ ತೋರಿಸ್ಕೊಡ್ತೀನಿ. ಕುಚ್ಚು ಹಾಕೋದಕ್ಕೆ ಗ್ಯಾಪು ಯಾವ ರೀತಿ ಬಿಡೋದು ಅಂತ. ಈಗ ನೀಡಲನ್ನು ಮೇಲೆ ತೆಗೆದು ಮತ್ತೊಂದು ಬೀಡನ್ನು ಆ್ಯಡ್ ಮಾಡಿ ಮತ್ತೆ 5 ಡಬಲ್ ಕ್ರೋಷೆ ಮಾಡಬೇಕಾಗುತ್ತೆ. ನೋಡಿ, ಈಗ ಬೀಡನ್ನು ಲಾಕ್ ಆಯಿತು. ನೀಡಲ್ ಮೇಲೆ ದಾರನ ತಂದು ಮೂರು ಚೈನ್ ಇತ್ತಲ್ಲ, ಆ ಚೈನ್ ಗ್ಯಾಪ್ ಒಳಗಡೆಯಿಂದ ದಾರನ ತಂದು ಎರಡು ಲೂಪಲ್ಲೊಂದು ಎರಡು ಲೂಪಲ್ಲೊಂದು ಡಬಲ್ ಕ್ರೋಷೆ ಕ್ರಿಯೇಟ್ ಮಾಡಬೇಕಾಗುತ್ತೆ. ನಾನಿಲ್ಲಿ 4 ಇದೇ ರೀತಿ 4 ಆರ್ಚನ್ನು ಮಾಡಿ ಕುಚ್ಚನ್ನು ಹಾಕೋದಕ್ಕೆ ಚೈನ್ ಹಾಕೋದನ್ನು ತೋರಿಸ್ತೀನಿ. ನಿಮಗೆ 4 ಅಥವಾ 5 ಅಥವಾ 3 ಆದ್ರೂ ಹಾಕೋಬೋದು. 3 ಆರ್ಚ ಆದಮೇಲಾದರೆ ತುಂಬ ಹತ್ರ ಆಗುತ್ತೆ, ಅಷ್ಟು ಲುಕ್ ಇರೋದಿಲ್ಲ. 4 ಅಥವಾ 5ನೇ ಆರ್ಚಗೆ ನೀವು ಕುಚ್ಚನ್ನು ಹಾಕೋಬೋದಾಗುತ್ತೆ, ಆಗ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಹಾಗೆಯೇ ಫ್ರೆಂಡ್ಸ್, ನನ್ನ ಚಾನಲ್ ಯಾರೆಲ್ಲ ಹೊಸ್ತ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ಲೈಕನ್ನು ಆನ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಕ್ಲಿಕ್ ಮಾಡಿ, ಆಗ ನಾನು ಹಾಕಿದಂಥ ನೋಟಿಫಿಕೇಶನ್ ಮೊದಲು ನಿಮಗೆ ತಲುಪುತ್ತೆ. ನೋಡಿ, ಈಗ ಮತ್ತೊಂದು ಬೀಡನ್ನು ಆ್ಯಡ್ ಮಾಡಿ ಸ್ವಲ್ಪ ಸ್ಲ್ಯಾಂಟಿಂಗ್ ಲೈನಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಈ ಡಿಸೈನು ವಿಡಿಯೋಗಿನ್ನ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಮತ್ತೆ 3 ಚೈನ್ ಹಾಕ್ಕೊಳ್ಳೋಣ. ಸ್ವಲ್ಪ ಟರ್ನ್ ಮಾಡಿ ಲಾಸ್ಟನ್ನೇ ಡಬಲ್ ಕ್ರೋಷೆ ಮೇಲೆ ಲಾಕ್ ಮಾಡ್ಕೊಳ್ಳೋಣ ಒಂದು. ಹಾಗೆ ಟರ್ನ್ ಮಾಡಿ ನೀಡಲ್ ಮೇಲಿಂದ ಈ ನೀಡಲ್ ಈಚೆ ತೆಗೆದು ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ಕೂಡ 5 ಡಬಲ್ ಕ್ರೋಷೆ ಮಾಡಬೇಕಾಗುತ್ತೆ. ಇಲ್ಲಿ ಕೂಡ 5 ಡಬಲ್ ಕ್ರೋಷೆ ಮಾಡ್ಕೊಳ್ಳೋಣ. ಒಂದನೇ ಡಬಲ್ ಕ್ರೋಷೆ ಆಯಿತು, ಈಗ ಎರಡನೇ ಡಬಲ್ ಕ್ರೋಷೆ ಮಾಡ್ಕೊಳ್ಳೋಣ. ಸಾರಿ, ಸ್ವಲ್ಪ ದಾರ ಮಿಸ್ ಆಗ್ತಾ ಇದೆ. ಇಲ್ಲಿ ನೀಡಲ್ ಮೇಲೆ ದಾರನ ತಂದು 3 ಚೈನ್ ಗ್ಯಾಪ್ ಒಳಗಡೆಯಿಂದ ಒಂದು ದಾರನ ತಂದು ಎರಡು ಲೂಪಲ್ಲೊಂದು ಎರಡು ಲೂಪಲ್ಲೊಂದು ಲಾಕ್ ಮಾಡಿದ್ರೆ ಡಬಲ್ ಕ್ರೋಷೆ ಆಯಿತು. 2 ಡಬಲ್ ಕ್ರೋಷೆ ಆಯಿತು, ಈಗ 3ನೇ ಡಬಲ್ ಕ್ರೋಷೆ ಮಾಡ್ತಾ ಇದ್ದೀನಿ. ಈಗ 4ನೇ ಡಬಲ್ ಕ್ರೋಷೆ, ನೆಕ್ಸ್ಟ್ 5ನೇ ಡಬಲ್ ಕ್ರೋಷೆ, ನೋಡಿ ಈಗ ಡಿಸೈನ್ ಈ ರೀತಿ ಇದೆ. ನೋಡಿ, ತುಂಬ ಚೆನ್ನಾಗಿ ಕಾಣ್ತಿದೆ. ಈಗ ಇಲ್ಲಿ 3 ಚೈನನ್ನು ಹಾಕೋತಾ ಇದ್ದೀನಿ, ಬೀಡ್ ಆ್ಯಡ್ ಮಾಡ್ತಾ ಇಲ್ಲ. 3 ಚೈನನ್ನು ಹಾಕಿ ಅದಾದಮೇಲೆ ಒಂದು ಬೀಡನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಬೀಡನ್ನು ಆ್ಯಡ್ ಮಾಡಿ ಲಾಕ್ ಮಾಡಿಕೊಂಡು ಬೀಡನ್ನು ಸ್ವಲ್ಪ ಸ್ಲ್ಯಾಂಟಿಂಗ್ ಲೈನಲ್ಲಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈಗ ಬೀಡನ್ನು ಲಾಕ್ ಮಾಡಾಯಿತು. ಹಾಗೆ ಇಲ್ಲಿ 3 ಚೈನನ್ನು ಹಾಕೋತಾ ಇದ್ದೀನಿ. 3 ಚೈನ್ ಹಾಕಿ ಈ ರೀತಿ ಟರ್ನು ಮಾಡೋದು ಬೇಡ, ಇಲ್ಲಿಂದಲೇ ನಾವು ಲಾಕ್ ಮಾಡ್ಕೋಬೋದು. ಈ
ಈ ಕಡೆಯಿಂದನೇ ಇಲ್ಲಿ ನೋಡಿ ಲಾಸ್ಟ್ ಚೈನ್ ಇದೆಯಲ್ಲ, ಆ ಲಾಸ್ಟ್ ಚೈನಿಂದ ನೀಡಲನ್ನ ತಗೊಂಡು ಅದ್ರ ಒಳಗಿಂದ ಒಂದು ಲಾಕ್ ಅನ್ನ ಮಾಡ್ಕೋಬೇಕು. ನೀಡಲ್ ಮೇಲೆ ದಾರನ ತಗೊಂಡು ಈ ಎರಡು ಲೂಪ್ ಅಲ್ಲೂ ಒಂದು ಸಾರಿ ಮಾಡಿದ್ರೆ ಅಲ್ಲಿಗೆ ಬೀಡು ಲಾಕ್ ಆಗುತ್ತೆ. ಈ ಗ್ಯಾಪ್ ಅಲ್ಲಿ ನಾವು ಸೀರೆ ಕುಚ್ಚನ್ನ ಕಟ್ಕೋಬಹುದು. ಈಗ ಮತ್ತೊಂದು ಬೀಡನ್ನ ಆಡ್ ಮಾಡ್ತಾ ಇದ್ದೀನಿ. ಅದು ಗ್ಯಾಪ್ ಕುಚ್ಚು ಕಟ್ಟೋದಕ್ಕೆ ಗ್ಯಾಪ್ ಇರೋದನ್ನ ನಾನು ಆಮೇಲೆ ತೋರಿಸ್ತೀನಿ. ಈಗ ಮತ್ತೆ ಇಲ್ಲಿ 5 ಡಬಲ್ ಕ್ರೋಷನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೇಮ್ ಒಂದೇ ಸ್ಟೆಪ್ಪಲ್ಲಿ ಬರುತ್ತೆ ಈ ಸೀರೆ ಪೂರ್ತಿ ಡಿಸೈನು, ತುಂಬ ಈಸಿಯಾಗಿದೆ. ನೀವು ಒಂದ್ಸರಿ ಟ್ರೈ ಮಾಡಿ. ಸೀರೆ ಪೂರ್ತಿ ಇದೇ ರೀತಿನ ಹಾಕೋಬೇಕಾಗುತ್ತೆ. 4 ಆರ್ಚ್ ಆದಮೇಲೆ ಕುಚ್ಚು ಹಾಕೋದಕ್ಕೆ ಗ್ಯಾಪ್ ಇಟ್ಕೊಳ್ಳಿ, ಮತ್ತೆ 4 ಆರ್ಚ್ ಮಾಡ್ಕೊಳ್ಳಿ, ಮತ್ತೆ ಕುಚ್ಚು ಹಾಕೋದಕ್ಕೆ ಬಿಡಿ. ಇದೇ ರೀತಿ ಸೀರೆ ಪೂರ್ತಿನ ಡಿಸೈನ್ ಮಾಡಬೇಕು. ನಾನೀಗ ಈ ಪೂರ್ತಿ ಡಿಸೈನ್ ಎಂಡ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಈ ರೀತಿ ಬಂದಿದೆ ಡಿಸೈನು. ಸ್ವಲ್ಪ ಫಾಸ್ಟಾಗಿ ಹಾಕಿ ತೋರಿಸ್ತೀನಿ ನೋಡಿ. ಈಗ ಡಿಸೈನ್ ಎಂಡಿಗೆ ಬಂದಿದೆ. ಸೇಮ್ 5 ಚೈನನ್ನು, ಸಾರಿ 5 ಡಬಲ್ ಕ್ರೋಷೆ ಮಾಡಿ ಸ್ವಲ್ಪ ಸ್ಲ್ಯಾಂಟಿಂಗ್ ಲೈನ್ ಬರೋ ಥರ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಲಾಸ್ಟಲ್ಲಿ ಬೀಡನ್ನು ಆ್ಯಡ್ ಮಾಡೋದೇನು ಬೇಕಿಲ್ಲ. ಲಾಕ್ ಮಾಡಿ 2 ಚೈನ್ ಹಾಕಿ ಥ್ರೆಡ್ಡನ್ನು ಕಟ್ ಮಾಡಿ ನೀಡಲ್ ನಮ್ಮ ಕಡೆ ಎಳ್ಕೊಂಡ್ರೆ ದಾರ ಸೆಕ್ಯೂರ್ ಆಗುತ್ತೆ, ಬಿಚ್ಚೋಗೋದಿಲ್ಲ. ನೋಡಿ ಡಿಸೈನ್ ಈ ರೀತಿ ಕಾಣಿಸ್ತಾ ಇದೆ. ಈಗ ದಾರನ ಕಟ್ ಮಾಡಿದ್ದೀನಿ ನೋಡಿ. ನೀಡಲ್ ಈ ಥರ ಎಳ್ಕೊಂಡ್ರೆ ಲಾಕ್ ಆಗುತ್ತೆ, ಬಿಚ್ಚೋಗೋದಿಲ್ಲ ಡಿಸೈನ್ ಆಗ. ನೋಡಿ ಈ ರೀತಿ ಡಿಸೈನ್ ಇದೆ. ಈ ಗ್ಯಾಪ್ ಒಳಗಡೆ ಕುಚ್ಚನ್ನು ಕಟ್ಕೋತೀನಿ. ನಾನೀಗ ಕುಚ್ಚಿ ಕಟ್ಟಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡಿ. ಈ ಡಿಸೈನು ಈ ರೀತಿ ಕಾಣಿಸುತ್ತೆ, ತುಂಬ ಕ್ಯೂಟ್ ಆಗಿದೆ. ಒಂಥರ ಬಾರ್ಡರ್ ಥರನೂ ಕಾಣಿಸುತ್ತೆ, ಲೀಫ್ ಥರನೂ ಕಾಣಿಸ್ತಾ ಇದೆ. ಚೆನ್ನಾಗಿದೆ ಡಿಸೈನು. ನೀವು ಒಂದ್ಸರಿ ಟ್ರೈ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕನ್ನ ಆನ್ ಮಾಡಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ.